ನಮಸ್ಕಾರ ಈ ವಿಡಿಯೋ ಮಾಡಿರುವ ಉದ್ದೇಶ ಇಷ್ಟೇ ಸಾಮಾನ್ಯವಾಗಿ ರೈತರಿಗೆ ಯಾವ ಯಾವ ಸಾಲಗಳು ಸಿಗುತ್ತೆ ರೈತರಿಗೆ ಸಿಗುವ ಸಾಲಗಳು ಎಷ್ಟು ಪ್ರಕಾರಗಳು ಹೊಂದಿವೆ ಕೋಟ್ಯಾಂತರ ರೈತರಿಗೋಸ್ಕರ ಎಷ್ಟು ವಿಧಗಳಲ್ಲಿ ಸಾಲಗಳು ಸಿಗುತ್ತೆ ಅನ್ನೋದು ಈ ಒಂದು ಮಾಹಿತಿ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರಂತೆ ಸರ್ಕಾರದಿಂದ ಬಡ್ಡಿ ರಹಿತ ಸಾಲ ರೈತರು ಹೇಗೆ ಪಡೆದುಕೊಳ್ಳಬೇಕು ಒಟ್ಟಾರೆ ಹೇಳೋದಾದರೆ ರೈತರು ಸರ್ಕಾರದಿಂದ ಉಪಯೋಗಗಳನ್ನು ಪಡೆದು ಆರ್ಥಿಕ ಅಭಿವೃದ್ಧಿ ಆಗುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಪ್ರೋತ್ಸಾಹಿಸಲು ದಯವಿಟ್ಟು ಲೈಕ್ ಕೊಡಿ ಹಾಗೆ ವಿಡಿಯೋ ಶೇರ್ ಮಾಡಿದರೆ ರೈತರಿಗೆ ತಲುಪುತ್ತೆ ಅನ್ನೋದೇ ಈ ವಿಡಿಯೋದ ಉದ್ದೇಶ ಜಮೀನು ಇರುವ ರೈತರಿಗೆ ಕೃಷಿ ಸಾಲಗಳು ಅಂತ ಹಲವು ವಿಧದ ಸಾಲ ಸೌಲಭ್ಯಗಳಿವೆ ಅವು ನಿಮಗೆ ಗೊತ್ತೇ ಇದೆ ಅವುಗಳಲ್ಲಿ ಪ್ರಮುಖವಾಗಿ ಮೂರು ರೀತಿಯಲ್ಲಿ ವಿಂಗಡಿಸಲಾಗಿದೆ ಒಂದನೆಯದು ವಾರ್ಷಿಕ ಬೆಳೆ ಸಾಲ ಅದನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲನ ಅಂತ ಕರೆಯಬಹುದು ಎರಡನೆಯದು ಮಧ್ಯಮ ಸಾಲ ಅಥವಾ ಮಾಟಿಗೆ ಸಾಲ ಅಂತಲೂ ಕರೆಯುತ್ತಾರೆ ಮಧ್ಯಮ ಸಾಲವನ್ನು ಮೂರನೆಯದು ದೀರ್ಘಾವಧಿ ಸಾಲ ಇದನ್ನು ಲಾಂಗ್ ಟರ್ಮ್ ಅಥವಾ ಬಹು ವಾರ್ಷಿಕ ಸಾಲ ಯೋಜನೆ ಅಂತಲೂ ಕರೆಯುತ್ತಾರೆ ರೈತರಿಗೋಸ್ಕರ ಇರುವ ಈ ಮೂರು ಸಾಲಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ರೈತನ ಹಕ್ಕು ಎಂದು ಹೇಳಬಹುದು ಈ ಒಂದು ಸಮಯದಲ್ಲಿ ರೈತರಿಗೋಸ್ಕರ ಸಿಗುವ ಈ ಮೂರು ಸಾಲಗಳ ಒಂದೊಂದಾಗಿ ಸಂಪೂರ್ಣ ವಿವರ ನೋಡೋಣ ಒಂದನೆಯದು ವಾರ್ಷಿಕ ಬೆಳೆ ಸಾಲ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಇದನ್ನು ಇಂಗ್ಲಿಷ್ನಲ್ಲಿ ಶಾರ್ಟ್ ಟೈಮ್ ಪೀರಿಯಡ್ ಪ್ಲಾನ್ ಎಂದು ಕರೆಯಲಾಗುತ್ತೆ ಈ ಒಂದು ಯೋಜನೆಯಡಿ ರೈತರು ಸಾಲ ತೆಗೆದುಕೊಳ್ಳಬೇಕಾದರೆ ಮಾಡಬೇಕಾಗಿದ್ದು ಇಷ್ಟೇ ತಮ್ಮಲ್ಲಿ ಅಂದರೆ ರೈತರ ಬಳಿ ಇರುವ ಕನಿಷ್ಠ ದಾಖಲೆಗಳಾದ ಆಧಾರ್ ಕಾರ್ಡ್ ಆಗಿರಬಹುದು ಮತ್ತು ಆ ಒಂದು ಜಮೀನಿನ ಅವರು ಹೊಂದಿರುವ ಜಮೀನಿನ ಆರ್ ಟಿ ಸಿ ಅಂದರೆ ಪಹಣಿ ಇವುಗಳು ನೀವು ಬ್ಯಾಂಕ್ಗಳಲ್ಲಿ ಅಥವಾ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಕೊಟ್ಟು ಜೊತೆಗೆ ಒಂದು ಅರ್ಜಿ ಸಿಗುತ್ತೆ ಅರ್ಜಿಯನ್ನು ಅಂದರೆ ನಮೂನೆ ಫಾರಂ ಭರ್ತಿ ಮಾಡಿ ಕೊಟ್ಟರೆ ತಕ್ಷಣವೇ ನಿಮಗೆ ಒಂದು ಸಾಲ ಮಂಜೂರಿ ಆಗುತ್ತೆ ಈ ರೀತಿ ತ್ವರಿತವಾಗಿ ಸಿಗುವ ಸಾಲವನ್ನೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂದು ಕರೆಯಲಾಗುತ್ತೆ ವಾರ್ಷಿಕ ಬೆಳೆ ಸಾಲ ಅಥವಾ ಕೆ ಸಿ ಸಿ ಸಾಲ ಯೋಜನೆಯಡಿ ಬೆಳೆ ಸಾಲ ಸೌಲಭ್ಯ ಪಡೆಯಬೇಕಾದರೆ ರೈತರು ಕೆಲವೊಂದು ಪ್ರಮುಖ ವಿಚಾರಗಳು ರೈತರಿಗೆ ಗೊತ್ತಿರಬೇಕು ಅದರಲ್ಲಿ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಕೊಡೋದರಿಂದ ಈ ಒಂದು ಸಾಲ ಇದೊಂದು ರಾಷ್ಟ್ರ ಮಟ್ಟದ ಸಾಲ ಮತ್ತು ಕೇವಲ ರೈತರಿಗೋಸ್ಕರ ಇರುವ ಸಾಲ ಆಗಿರುವುದರಿಂದ ಈ ಒಂದು ಸಾಲ ಪಡೆಯುವಾಗ ಯಾರ ಸಾಕ್ಷಿಗಳ ಸಹ ಅವಶ್ಯಕತೆ ಇರೋದಿಲ್ಲ ಕರ್ನಾಟಕದಲ್ಲಿರುವ ರೈತರು ಯಾವುದೇ ವಿಳಂಬ ಇಲ್ಲದೆ ಈ ಸೌಲಭ್ಯ ಪಡೆದುಕೊಳ್ಳಬಹುದು ಈ ಒಂದು ಸಾಲದ ವಾರ್ಷಿಕ ಬಡ್ಡಿ ಕೇವಲ ನಾಲ್ಕು ರಷ್ಟು ಇರುತ್ತೆ ಉದಾಹರಣೆಗೆ ನೀವು ಐವತ್ತು ಸಾವಿರ ರೂಪಾಯಿ ಸಾಲ ತೆಗೆದುಕೊಂಡಿದ್ರೆ ಅಥವಾ ಪಡೆದಿದ್ದರೆ ವರ್ಷಕ್ಕೆ ಮಿನಿಮಮ್ ಎರಡು ಸಾವಿರ ಮಾತ್ರ ಬಡ್ಡಿ ಇರುತ್ತೆ ಎಂದು ಅಂದಾಜು ಹೇಳಬಹುದು ರೈತನು ಈ ಯೋಜನೆಯಡಿ ಪಡೆದುಕೊಂಡ ಸಾಲ ಪ್ರತಿ ವರ್ಷ ಸಾಲ ನವೀಕರಣ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲ ಪಡೆದುಕೊಳ್ಳುವುದಕ್ಕೆ ಅವಕಾಶವಿರುತ್ತೆ ವಾರ್ಷಿಕ ಬೆಳೆ ಸಾಲ ಅಥವಾ ಕೆಸಿಸಿ ಸಾಲ ಯೋಜನೆಯಲ್ಲಿ ಸಾಲ ಪಡೆಯಬೇಕೆಂದರೆ ಜಮೀನು ಒತ್ತಿ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಈ ಒಂದು ಸ್ಕೀಮ್ನಲ್ಲಿ ಏಕೆಂದರೆ ಇದು ಕೇವಲ ಕ್ರಾಪ್ ಲೋನ್ ಅಂದ್ರೆ ಬೆಳೆ ಸಾಲ ಆಗಿರುವುದರಿಂದ ಕೇವಲ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆಯಲು ಈ ಯೋಜನೆ ಜಾರಿಗೆ ಇದೆ ಇಲ್ಲಿ ಇನ್ನೊಂದು ಮುಖ್ಯವಾದ ಮಾತು ನಿಮಗೆ ನೆನಪಿರಲಿ ಈ ಯೋಜನೆಯಡಿ ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದರೆ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಇರೋದಿಲ್ಲ ಅತಿ ಮುಖ್ಯವಾಗಿ ನೆನಪಿರಲಿ ರೈತರಿಗೆ ಏಕೆಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಬಡ್ಡಿ ರಹಿತ ಸಾಲ ಯೋಜನೆ ಸಂಘಗಳ ಮೂಲಕ ಕೊಡಲಾಗುತ್ತಿದೆ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕನಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಈ ಸೌಲಭ್ಯ ಯಾವುದೇ ಹೆಚ್ಚಿನ ದಾಖಲೆಗಳು ಇಲ್ಲದೆ ಪಡೆದುಕೊಳ್ಳುವುದಕ್ಕೆ ರೈತರಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ಒಂದು ಸ್ಕೀಮ್ನಲ್ಲಿ ಇಲ್ಲಿಗೆ ವಾರ್ಷಿಕ ಬೆಳೆ ಸಾಲ ಅಥವಾ ಕೆ ಸಿ ಸಿ ಸಾಲದ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳಿದುಕೊಳ್ಳುತ್ತಾ ರೈತರಿಗಾಗಿ ಇರುವ ಎರಡನೇ ಸಾಲದ ಬಗ್ಗೆ ಏನಂತ ನೋಡೋಣ ಎರಡನೇ ಸಾಲ ಮಧ್ಯಮ ಸಾಲ ಅಥವಾ ಮಾರ್ಟ್ಗೇಜ್ ಸಾಲ ಅಥವಾ ಬಹುವಾರ್ಷಿಕ ವಾರ್ಷಿಕ ಸಾಲ ಯೋಜನೆ ಅಂತಲೂ ಇದನ್ನು ಕರೆಯುತ್ತಾರೆ ಎರಡನೇ ಸಾಲವನ್ನು ಈ ಒಂದು ಸಾಲ ರೈತರಿಗೆ ತಮ್ಮ ಹೊಲದಲ್ಲಿ ಬೆಳೆ ಬೆಳೆಯಲು ಮತ್ತು ಅಲ್ಪ ಪ್ರಮಾಣದ ನೀರಾವರಿ ಮಾಡುವ ಉದ್ದೇಶದಿಂದ ಐದು ವರ್ಷದ ಯೋಜನೆ ಇದಾಗಿದೆ ಇದನ್ನೇ ನೀವು ಮಾರ್ಟ್ಗೇಜ್ ಲೋನ್ ಎಂದು ಕರೆಯಬಹುದು ಮಾರ್ಟ್ಗೇಜ್ ಸಾಲದ ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳು ಹೇಳುತ್ತೇವೆ ಕೇಳಿ ತಿಳಿದುಕೊಂಡರೆ ರೈತರಿಗೆ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಐದು ವರ್ಷದ ಮುದ್ದತ್ ಯೋಜನೆ ಇದಾಗಿದ್ದು ಹತ್ತು ಲಕ್ಷ ರೂಪಾಯಿವರೆಗೂ ಸಾಲ ಪಡೆದುಕೊಳ್ಳಲು ಈ ಒಂದು ಮಧ್ಯಮ ಸಾಲದಲ್ಲಿ ಅವಕಾಶವಿದೆ ಯಾವುದರಲ್ಲಿ ಮಾರ್ಟಿಗೇಜ್ ಸಾಲದಲ್ಲಿ ಹತ್ತು ಲಕ್ಷ ರೂಪಾಯಿವರೆಗೂ ಅವಕಾಶವಿದೆ ರೈತರಿಗೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನೆಂದರೆ ರೈತರು ನೀರಾವರಿ ಸೌಲಭ್ಯ ಪಡೆಯಲು ಮತ್ತು ಹೊಲಕ್ಕೆ ಪೈಪ್ಲೈನ್ ಹಾಕಲು ಮತ್ತು ಇತರೆ ಕೃಷಿಗೆ ಸಂಬಂಧಿತ ಉಪಕರಣಗಳನ್ನು ಖರೀದಿ ಮಾಡಲು ಬಹಳ ಉಪಯೋಗ ಇರುವಂತಹ ಈ ಒಂದು ಸ್ಕೀಮ್ ಆಗಿದೆ ಇದು ಮಾಟಿಗೆ ಸಾಲ ತೆಗೆದುಕೊಳ್ಳುವಾಗ ಕೆಲವು ದಾಖಲುಗಳು ಕಡ್ಡಾಯವಾಗಿ ಬ್ಯಾಂಕ್ಗಳು ಕೇಳಲಾಗುತ್ತೆ ಅದರಲ್ಲಿ ಮುಖ್ಯವಾದ ಜಮೀನಿನ ಆರ್ ಟಿ ಸಿ ಅಂದರೆ ಪಹಣಿ ಸಹ ಕೇಳಲಾಗುತ್ತೆ ಅದರ ಜೊತೆಗೆ ಇಸಿಯು ಸಹ ಕೇಳಲಾಗುತ್ತೆ ಮತ್ತು ನಿಮ್ಮ ಏರಿಯಾದಲ್ಲಿ ಬರುವ ಎಲ್ಲ ಬ್ಯಾಂಕಿನ ನೋ ಡ್ಯೂ ಸರ್ಟಿಫಿಕೇಟ್ ಕೆಲವೊಮ್ಮೆ ಕೇಳುತ್ತಾರೆ ಅಥವಾ ಕೆಲವೊಮ್ಮೆ ಒಂದೇ ಬ್ಯಾಂಕಿನ ನೋ ಡ್ಯೂ ಸರ್ಟಿಫಿಕೇಟ್ ಸಹ ಕೇಳಬಹುದು ನೀವು ಯಾವ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಳ್ಳುತ್ತಾ ಇದ್ದರ ಅದರ ಮೇಲೆ ಅವಲಂಬನೆ ಆಗಿರುತ್ತೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಮಾತು ಹೇಳಲೇಬೇಕು ನಿಮಗೆ ಮಾರ್ಟ್ಗೇಜ್ ಲೋನ್ ಅಂದ್ರೆ ಮಾರ್ಟ್ಗೇಜ್ ಸಾಲ ತೆಗೆದುಕೊಳ್ಳುವಾಗ ನೋಂದಣಿ ಕಚೇರಿಯಾಗಿ ಹೋಗಿ ಸಿಂಪಲ್ ಆಗಿ ಮಾರ್ಟಿಗೇಜ್ ರಿಜಿಸ್ಟರ್ ಮಾಡುವ ಸಂದರ್ಭ ಇರುತ್ತೆ ರೈತರಿಗೆ ಇವಾಗ ಒಂದನೇದು ನೋಡಿದಿವಿ ಎರಡನೇದು ನೋಡಿದಿವಿ ಇವಾಗ ಮೂರನೇ ಸಾಲ ದೀರ್ಘಾವಧಿ ಸಾಲ ಅಥವಾ ಲಾಂಗ್ ಟರ್ಮ್ ಲೋನ್ ಅಂತಲೂ ಕರೆಯುತ್ತಾರೆ ಇದನ್ನು ಅಥವಾ ಬಹುವಾರ್ಷಿಕ ಸಾಲ ಯೋಜನೆ ಅಂತಲೂ ಕರೆಯಬಹುದು ಈ ಯೋಜನೆಯಡಿ ದೊಡ್ಡ ದೊಡ್ಡ ರೈತರು ತಮ್ಮ ಜಮೀನಿನ ಭೂ ಅಭಿವೃದ್ಧಿ ಮಾಡಲು ತೆಗೆದುಕೊಳ್ಳಬಹುದು ಈ ಒಂದು ಸ್ಕೀಮ್ನಲ್ಲಿ ರೈತರಿಗೆ ಕನಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿ ಹಿಂದೆ ಹಿಡಿದು ಅಥವಾ ಇದಕ್ಕಿಂತ ಹೆಚ್ಚಿನ ಸಾಲ ಈ ಯೋಜನೆಯಡಿ ರೈತರು ಪಡೆದುಕೊಳ್ಳಲು ಅವಕಾಶವಿದೆ ದೀರ್ಘಾವಧಿ ಸಾಲ ಯೋಜನೆಯ ಪ್ರಮುಖ ಅಂಶಗಳು ಸಹ ತಿಳಿದುಕೊಳ್ಳಿ ರೈತರು ಭೂ ಅಭಿವೃದ್ಧಿ ಮಾಡಲು ಅಂದರೆ ಬಿದ್ದ ಭೂಮಿಯನ್ನು ಸಾಗುವಳಿಗೆ ತರಲು ಅದರಂತೆ ಬೃಹತ್ ಪ್ರಮಾಣದ ನೀರಾವರಿ ಮಾಡುವ ಉದ್ದೇಶಕ್ಕೆ ಈ ಒಂದು ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಅದು ಯಾವ ಸಾಲ ಸೌಲಭ್ಯ ದೀರ್ಘಾವಧಿ ಸಾಲ ಯೋಜನೆ ಅಡಿಯಲ್ಲಿ ಇಲ್ಲಿ ಸಾಲದ ಮೊತ್ತ ಜಾಸ್ತಿ ಇರುವುದರಿಂದ ಈ ಒಂದು ಸ್ಕೀಮ್ನಲ್ಲಿ ಜಮೀನಿಗೆ ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳು ನಿಮಗೆ ನೀವು ಬ್ಯಾಂಕಿಗೆ ಕೊಡಬೇಕಾಗಿ ಬರುತ್ತೆ ಅದರಿಂದ ಎಲ್ಲಾ ದಾಖಲೆಗಳು ಬ್ಯಾಂಕಿನವರು ಕೇಳುತ್ತಾರೆ ಸಾಲಕ್ಕೆ ಬದಲಾಗಿ ಅಥವಾ ಸಾಲ ತೀರುವರೆಗೂ ಪ್ರೆಸೆಂಟ್ ಇರುವ ಜಮೀನನ್ನು ಗ್ಯಾರಂಟಿ ಕೊಡಬೇಕಾಗುತ್ತೆ ಈ ಒಂದು ಸ್ಕೀಮ್ನಲ್ಲಿ ಯಾಕೆಂದರೆ ಇದು ದೀರ್ಘಾವಧಿ ಸಾಲ ಆಗಿರುವುದರಿಂದ ಈ ಯೋಜನೆಗಳು ಹೊರತುಪಡಿಸಿ ರೈತರಿಗೆ ಇರುವ ಇನ್ನೂ ಹಲವಾರು ಉಪಯೋಗಗಳ ಬಗ್ಗೆ ಹೇಳುವುದಾದರೆ ಜಮೀನು ಇಲ್ಲದ ರೈತರು ಸಹ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದಾಗಿದೆ ಉದಾಹರಣೆಗೆ ಹೇಳುವುದಾದ್ರೆ ಹೈನುಗಾರಿಕೆ ಅಥವಾ ಮೀನುಗಾರಿಕೆಗೆ ಸಂಬಂಧಪಟ್ಟ ಈ ಸೌಲಭ್ಯ ಪಡೆದುಕೊಳ್ಳಲು ಅವರಿಗೂ ಸಹ ಅವಕಾಶವಿರುತ್ತೆ ರೈತರು ಯಾವುದೇ ವಿಧದ ಸಾಲ ತೆಗೆದುಕೊಳ್ಳಲಿ ಉದಾಹರಣೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಆಗಿರ್ಬೋದು ಅಥವಾ ಮಾಡಿಗೆ ಸಾಲ ಆಗಿರ್ಬೋದು ಬಡ್ಡಿ ಮಾತ್ರ ಒಂದೇ ರೀತಿ ಆಗಿರುತ್ತೆ ಎಂದು ನೀವು ತಿಳಿದುಕೊಳ್ಳಬೇಕು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಏನಂದ್ರೆ ಸಹಕಾರ ಸಂಘಗಳಲ್ಲಿ ಯಾವುದೇ ರೀತಿಯ ಬಡ್ಡಿ ಇಲ್ಲದೆ ಬಡ್ಡಿ ರಹಿತ ಸಾಲ ಮೂರು ಲಕ್ಷ ರೂಪಾಯಿವರೆಗೂ ಕೊಡುತ್ತಾರೆ ಇಲ್ಲಿ ಸಹಕಾರ ಸಂಘಗಳಲ್ಲಿ ರೈತರಿಗೆ ರೈತರು ಆದಷ್ಟು ಸಹಕಾರ ಸಂಘಗಳಲ್ಲಿ ಬಡ್ಡಿ ರಹಿತ ಸಾಲ ತೆಗೆದುಕೊಳ್ಳೋದು ಉತ್ತಮ ಇದು ನಮ್ಮ ಅನಿಸಿಕೆ ಆಗಿರುತ್ತೆ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬ ಪ್ರಜೆಯನ್ನು ನೋಡಿ ವಿಡಿಯೋನ ತಿಳಿದುಕೊಳ್ಳಿ ಇನ್ನೊಬ್ಬರಿಗೆ ಆ ಒಂದು ವಿಡಿಯೋಗಳು ಶೇರ್ ಮಾಡಿ ಇನ್ನೊಬ್ಬರಿಗೆ ಈ ಒಂದು ಮಾಹಿತಿ ಗೊತ್ತಾದರೆ ಅವರಿಗೆ ಉಪಯೋಗವಾಗುತ್ತೆ